ಒಂದ್ ಕಾನ್ಸೆಪ್ಟ್, ಮದ್ದೂರು ರೈತರ ಬೆಳೆಗಳನ್ನ ಮದ್ದೂರು ಮಾರ್ಕೆಟ್ ಅಂತ ಮಾಡಿ ಮಾರಾಟ ಮಾಡೋದ್ರ ಮೂಲಕ ಅದ್ರ ಲಾಭ ಕೊಡಿಸೋದು. ಈ ರೇಷ್ಮೆದು ಕೂಡ ಹೇಳ್ತಾ ಇದ್ರಿ, ಮದ್ದೂರು ರೇಷ್ಮೆ ಯಾಕಾಗಬಾರ್ದು ಅಂತ. ಗುಡ್ ಕಾನ್ಸೆಪ್ಟ್. ಎರಡನೇ ವಿಚಾರ, ನಮ್ಮಲ್ಲಿ ದೇಶದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಎಳ್ನೀರ್ ಮಾರ್ಕೆಟ್ ನಮ್ಮಲ್ಲಿದೆ ಮದ್ದೂರು. ಎಳ್ನೀರ್ ಕೂಡ ಒಳ್ಳೆ ರೇಟ್ ಸಿಗ್ತಾ ಇದೆ, ಆಗ್ತಿದೆ. ಇನ್ನೂ ಏನಾದ್ರೂ ಆ ದಿಸಲ್ಲಿ ಏನಾದ್ರು ಆಲೋಚನೆ ಮಾಡ್ಬೋದಾ? ಏನ್ ಕತೆ? ಈಗ ಕೇರಳದಲ್ಲೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಮಾರ್ತಾರೆ ಎಳ್ನೀರ್ನ, ಒಂದಷ್ಟು ಕಡೆ ಪ್ಯಾಕೆಟ್ ಅಲ್ಲಿ ಸೇಲ್ ಆಗುತ್ತೆ. ಆ ಕಡೆ ಆಲೋಚನೆ ಮಾಡ್ತೀರಾ? ಏನ್ ಕತೆ? ಈಗ ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ ಮದ್ದೂರು ಎಳ್ನೀರು ಬೆಳೆಯುವಂತ ಪ್ರದೇಶ ಅಂತ ಹೇಳಿ. ಅದಕ್ಕೆ ಒಳ್ಳೆ ಬೆಲೆನೂ ಇದೆ, ಮದ್ದೂರಿಂದ ಹೋಗುವಂತ ಎಳ್ನೀರಿಗೆ ಒಳ್ಳೆ ಬೆಲೆ ಕೂಡ ಇದೆ. ಈಗ ಪ್ಯಾಕೆಟ್ ಮಾಡುವಂಥದ್ದು ಈಗ ಸ್ವಯಂ ಉದ್ಯೋಗದ ಅಡಿಯಲ್ಲಿ ಪ್ರತಿಯೊಂದು ನಮ್ಮ ಯುವಕರಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟು ಕ್ಷೇತ್ರದಲ್ಲಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಥರದ್ದೇ ಒಂದು ಮಾರ್ಕೆಟ್ನ ಹುಡುಕಿಕೊಡಬೇಕು. ಈಗ ರೇಷ್ಮೆಗೆ ಹೇಗೆ ಹುಡುಕಬೇಕು ಅಂತ ಆಲೋಚನೆ ಮಾಡಿದ್ದೇವೋ, ರೈತ ಬೆಳೆದಂಥ ಬೆಳೆಗೆ ಯಾವ ರೀತಿ ಅವ್ರಿಗೊಂದು ಸಮಂಜಸವಾದ ಬೆಲೆ ಸಿಗುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾರ್ಕೆಟ್ ಮಾಡಬೇಕು ಅನ್ನೋ ಯೋಜನೆ ಇದೆಯೋ, ಇದೇ ರೀತಿಯಲ್ಲಿ ಕೂಡ ಎಳ್ನೀರಿಗೂ ಒಂದು ಮಾರ್ಕೆಟ್ನ ಕಲ್ಪಿಸಬೇಕು, ಇನ್ನೂ ಅತಿ ಹೆಚ್ಚಿನ ಆದಾಯ ರೈತರಿಗೆ ಸಿಗುವಂತಾಗಬೇಕು ಎಳ್ನೀರು ಬೆಳೆಯುವಂಥ ರೈತರಿಗೆ ಅಂತೇಳಿ ಅದನ್ನು ಪ್ಯಾಕೆಟ್ ಮಾಡೋ ಒಂದು ಏನು ಪ್ಯಾಕೆಟ್ ಮೂಲಕ ಎಳ್ನೀರನ್ನ ಒಂದಷ್ಟು ದಿನ ಇಟ್ಟು ಮಾರುವಂಥ ಯೋಜನೆ ಕೂಡ ಇದೆ. ಅದನ್ನು ಎಲ್ಲ ಯುವಕರಿಗೂ ಕೂಡ ಅದನ್ನು ತಿಳಿಸಿ ಒಂದಷ್ಟು ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಅದನ್ನು ಮಾಡಿಸೋದ್ರಿಂದ ಸಬ್ಸಿಡಿ ಕೂಡ ಇದೆ ಅವರಿಗೆ, ಅವ್ರಿಗೆ ಅನುಕೂಲನೂ ಆಗುತ್ತೆ. ಅದರಿಂದ ಅವ್ರನ್ನ ವ್ಯಾಪಾರಸ್ಥರಾಗಿ ಅವ್ರನ್ನೂ ಕೂಡ ಕ್ಷೇತ್ರದಲ್ಲಿ ರೈತರ ಮಕ್ಕಳನ್ನೂ ಕೂಡ ವ್ಯಾಪಾರಸ್ಥರನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಗುರಿ. ಕೌಶಲ್ಯಾಭಿವೃದ್ಧಿ ಅಂತ ಬಳಸು ಹೇಳ್ತಾ ಇದ್ದೀರಿ. ನಮ್ಮ ಊರ ಪಕ್ಕದಲ್ಲೇ ವಿದ್ಯಾಪೀಠ ಅಂತಿದೆ, ಅಲ್ಲೆಲ್ಲ ಮೊದಲು ಟ್ರೈನಿಂಗ್ ಕೊಡೋರು ಈ ಹಿಂದೆ. ಸೊ ಅದೆಲ್ಲ ಪಾಳು ಬಿದ್ದು ಹಾಳಾಗೋಗಿದೆ. ಯಾವ ಎಮ್ ಎಲ್ ಎ ಬಂದರು, ಯಾರು ಬಂದರು, ಏನುವ ಬದಲಾವಣೆಗಳಾಗಲಿಲ್ಲ. ಸೊ ಮೊನ್ನೆನೋ ಕಳೆದ ವರ್ಷ ಅಶ್ವತ್ಥನಾರಾಯಣ ಭೇಟಿ ಕೊಟ್ಟಿದ್ರು, ಅದೇನೋ ಮಾಡ್ತೀವಿ ಅದನ್ನು ಅಂತ. ಯಾಕಂದರೆ ಈ ಹಿಂದೆ ಭಾಳ ದೊಡ್ಡ ಹೆಸರು ಮಾಡಿದಂಥ ಪ್ರದೇಶ ಅದು. ಸೊ ಆ ದಿಸಲ್ಲಿ ಏನಾರು ಆಲೋಚನೆ ಮಾಡಿದ್ದೀರಾ, ಏನೋ ಮಾಡ್ಬೋದಾ? ಈಗ ಕೌಶಲ್ಯಾಭಿವೃದ್ಧಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಎಷ್ಟೋ ಜನ ಆ ಇಲಾಖೆಯನ್ನು ಸೃಷ್ಟಿ ಮಾಡಿದವರು ಮೋದಿಜಿಯವರು. ಇವತ್ತು ದೇಶದಲ್ಲಿ ಪ್ರತಿಯೊಂದು ಕಡೆ ಪ್ರತಿಯೊಬ್ಬ ಏನು ರೈತನ ಆದಾಯವನ್ನು ದ್ವಿಗುಣ ಮಾಡಬೇಕಾದ್ರೆ ಅಲ್ಲಲ್ಲೇ ಸಣ್ಣ ಸಣ್ಣ ಕೈಗಾರಿಕೆಗಳು ಸೃಷ್ಟಿಯಾಗಬೇಕು. ಆ ಕೈಗಾರಿಕೆಗಳ ಸೃಷ್ಟಿ ಮಾಡೋದ್ರ ಕಡೆ ಹೆಚ್ಚಿನ ಶಾಸಕರುಗಳು ಗಮನ ಕೊಟ್ಟಿಲ್ಲ. ಕ್ಷೇತ್ರಕ್ಕೆ ಯಾರೂ ಅದನ್ನು ಗಮನ ಹರಿಸಿಲ್ಲ. ಗಾರ್ಮೆಂಟ್ಸ್ ಬಿಟ್ಟರೆ ಇನ್ನೇನು ನನ್ನ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ. ಈ ಥರ ಗುಡಿ ಕೈಗಾರಿಕೆಗಳನ್ನ ಒಂದು ಸ್ಥಾಪನೆಗಳು ಹಾಕಬೇಕು. ಉದಾಹರಣೆಗೆ ನೀವು ಹೇಳ್ತೀರಿ, ಎಣ್ಣೆ ನಾವು ತಗೊಳ್ಳುವಂಥ ಎಣ್ಣೆಗಳನ್ನ ಮಾರ್ಕೆಟಲ್ಲಿ ತೊಗೊಂಡು ತಿಂದರೆ ಅದರಿಂದ ಕ್ಯಾನ್ಸರ್ ಬರುತ್ತೆ, ಅದರಿಂದ ಆರೋಗ್ಯ ಕೆಡುತ್ತೆ, ವೈಟ್ ಪೆಟ್ರೋಲಿಯಮಿಂದ ಮಾಡುವಂಥದ್ದು ಅಂತೇಳಿ ಎಷ್ಟೋ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಬಂದಿದ್ದರೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ಳೋಕ್ಕಾಗಿಲ್ಲ ನಾವು ಜನಗಳು. ನಮ್ಮ ರೈತರುಗಳಿಗೆ ಆರೋಗ್ಯದ ಕಡೆ ನಾವು ಆರೋಗ್ಯನೂ ರಕ್ಷಣೆ ಮಾಡಬೇಕು, ನಮ್ಮ ತಾಲೂಕನ್ನ ಉಳಿಸ್ಕೋಬೇಕು ಅಂದರೆ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಎಣ್ಣೆ ಕಾಳುಗಳನ್ನ ಅತಿ ಹೆಚ್ಚಾಗಿ ಬೆಳೆದು ನಮ್ಮಲ್ಲೇ ಅದನ್ನು ಎಣ್ಣೆನ ತಯಾರು ಮಾಡ್ಕೋಬೋದು. ಯಾವುದೇ ಪೆಟ್ರೋಲಿಯಂ ಹಾಕ್ತೇ, ಕೆಮಿಕಲ್ ಹಾಕ್ತೇನೆ, ಈಗ ನಾವು ಕೊಬ್ಬರಿ ಬೆಳಿತೀವಿ, ಎಳ್ನೀರು ಬೆಳೀತಾ ಇದ್ದೀವಿ, ಒಂದಷ್ಟು ಕೊಬ್ಬರಿ ಉಳಿಸ್ಕೋಬೋದು. ನಮ್ಮ ಮನೆಗೆ ಬೇಕಾಗಿರೋದನ್ನ ನಾವೇ ಕೂಡ ಅಲ್ಲಿ ಆ ಕೊಬ್ಬರಿನ ತೊಗೊಂಡು ಒಣಗಿಸಿ ಎಣ್ಣೆ ಮಾಡ್ಕೋಬೋದು. ಅದೇ ಎಣ್ಣೆಯಲ್ಲಿ ಪ್ರತಿಯೊಂದು ವಸ್ತುನು ತಿನ್ನೋ ವಸ್ತು ತಿನ್ನೋ ಪದಾರ್ಥಗಳೆಲ್ಲ ನಾವೇ ಮಾಡ್ಕೋಬೋದು. ಅದರ ಜೊತೆಗೆ ಇನ್ನೂ ಕಡಲೆ ಬೀಜ ಕೂಡ ನಾವೇ ಬೆಳಿತೀವಿ, ನಮ್ಮ ನಮ್ಮ ಜಾಗದಲ್ಲಿ ನಾವೇ ಬೆಳೆದು ಅದನ್ನು ಕೂಡ ಎಣ್ಣೆ ಮಾಡ್ಕೋಬೋದು. ಅಲ್ಲಲ್ಲೇ ಸಣ್ಣ ಸಣ್ಣ ಮಿಷಿನರಿ ಎಲ್ಲ ಈಗ ಬಂದಿದೆ ಎಣ್ಣೆ ತಗೊಳ್ಳುವಂಥದ್ದು, ನಾವೇ ತಯಾರು ಮಾಡ್ಕೋಬೋದು ಮನೆಯಲ್ಲಿ. ಈ ಥರ ಆರೋಗ್ಯನೂ ಕೂಡ ರಕ್ಷಣೆ ಮಾಡ್ಬೋದು. ಕೌಶಲ್ಯಾಭಿವೃದ್ಧಿಯಲ್ಲಿ ಅದೊಂದೇ ಕೆಲಸ ಅಲ್ಲ, ನಮ್ಮ ಉಳಿವಿನ ಪ್ರಶ್ನೆನೂ ಕೂಡ ಅಡಗಿದೆ, ನಮ್ಮ ಆರೋಗ್ಯದ ಗುಟ್ಟು ಕೂಡ ಅದರಲ್ಲಿ ಅಡಗಿದೆ. ಆರ್ಗ್ಯಾನಿಕ್ ಬೆಳೆಗಳನ್ನ ತಾವು ನೋಡಿದ್ದೀರಿ, ರೈತರಿಗೆ ಪ್ರಚೋದನೆ ಕೊಡ್ತಾ ಇದೆ. ಸಾವಯವ ಗೊಬ್ಬರನ ಬಳಸಿ ಅತಿ ಹೆಚ್ಚಾಗಿ ನಾವು ಆ ಕೆಮಿಕಲ್ ಮುಕ್ತ ಆಹಾರವನ್ನು ಬೆಳಿಬೇಕು, ಆಹಾರ ಪದಾರ್ಥಗಳು ಬೆಳಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಇವತ್ತು ಕೂಡ ಆರ್ಕಾನವಣೆಯೆಲ್ಲ ನಾನು ಬೆಳೆದಿದ್ದೀನಿ, ಆರ್ಕಾನವನು ಬೆಳೆದಿದ್ದೀನಿ, ನವಣೆನೂ ಬೆಳೆದಿದ್ದೀನಿ. ನಾವು ಕೂಡ ಕೊಬ್ಬರಿ ಎಣ್ಣೆನ ನನ್ನ ಮನೆಯಲ್ಲಿ ನಾನೇ ಉಪಯೋಗಿಸ್ತೀನಿ, ನನ್ನ ತೋಟದ್ದೇ ನಾನೇ ಉಪಯೋಗಿಸ್ತೀನಿ. 60 ಹಸುಗಳು ಇದೆ ನಂದು, ನಾಟಿ ಹಸುಗಳು. ಹಳ್ಳಿಕಾರ್ ಇದೆ, ಮಲೆನಾಡು ಗಿಡ್ಡ ಇದೆ, ಗಿರ್ತಳಿ ಇದೆ, ಈ ಥರ ಎಲ್ಲ ಹಸುಗಳು, ಕಾಂಕ್ರೇಜ್ ಇದೆ. ಈ ಥರ ಎಲ್ಲ ಹಸುಗಳಿಂದ ಬೆಳೆದಂಥ ಆ ಅರ್ಕ ನವಣೆ ಕೂಡ ನಾವು ಇವತ್ತುವರೆಗೂ ನಾವು ಉಪಯೋಗಿಸುವಂಥದ್ದು.